ಶಿವಣ ಮೊದಲಿಗೆ ತುಂಬ ಇಷ್ಟ, ಯಾಕಂದ್ರೆ ಹೋದ ಕಡೆ ಎಲ್ಲ ಒಂದು ಅದ್ಭುತವಾದ ರೆಸ್ಪಾನ್ಸ್, ಮತ್ತೆ ಎಲ್ಲ ಕಡೆ ಹೌಸ್ಫುಲ್ ಹೋಗ್ತಾ ಇರುತ್ತದೆ. ಈಗಷ್ಟೇ ಎರಡು ಮೂರು ಒಂದಷ್ಟು ಥಿಯೇಟರ್ಗಳ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಆ ಖುಷಿ ಜನರ ಸಂಭ್ರಮ ನೋಡಿ, ಎಷ್ಟು ಖುಷಿ ಆಯ್ತು ಅಂತ ಎಲ್ಲ ತುಂಬಾ. ಆಕ್ಚುಲಿ ಯೂಶ್ವಲ ಸಂಡೇ ನಾನು ಮೈನ್ ಥಿಯೇಟರ್ ಇಲ್ಲ ಅಂದ್ರೆ ವೀರೇಶನ್ ನೋಡ್ತಾ ಇದ್ದೆ ಯೂಶ್ವಲ್ ಆಗಿ, ಬಟ್ ಏನಂದ್ರೆ ಈ ಸತಿ ಸ್ವಲ್ಪ ಕ್ರೌಡ್ ಜಾಸ್ತಿ ಅವಾಯ್ಡ್ ಮಾಡ್ಬೇಕು, ಯಾಕಂದ್ರೆ ಹೆಲ್ತ್ ಕಂಡೀಷನ್ ಆಗಿರೋದ್ರಿಂದ ಸ್ವಲ್ಪ ಇದಾಗುತ್ತೆ. ಆಮೇಲೆ ನೋಡೋಕ್ಕಾಗಲ್ಲ. ಆಮೇಲೆ ಅವ್ರಿಗೂ ಆ ಒಂದು ಪಿಕ್ಚರ್ ನೋಡ್ಬೇಕಾದ್ರೆ ಜೊತೆಯಲ್ಲಿ ಇರ್ಬಿದ್ರೆ ಏನಾಗುತ್ತೆ, ಇನ್ನೂ ಅವ್ರಿಗೆ ಎಂಥೂಸಿಯಾಸಮ್ ಜಾಸ್ತಿ ಆಗುತ್ತೆ. ಆಮೇಲೆ ಬೇರೆಯವ್ರು ಬಂದಿರ್ತಾರೆ ಫ್ಯಾಮಿಲಿ ಕೂಡ, ಅದಕ್ಕೆ ಡಿಸ್ಟರ್ಬ್ ಆಗೋದು ಬೇಡ. ಸೊ ಸುಮ್ಮನೆ ಒಂದು ವಿಸಿಟ್ ಮಾಡೋಣ, ಯಾಕಂದ್ರೆ ಯೂಶ್ವಲಾಗಿ ಯೂಶ್ವಲಿ ಎಲ್ಲ ಫಿಲ್ಮ್ಗೂ ಬರ್ತಾ ಇರ್ತೀನಿ. ಈ ಸಿನಿಮಾದಲ್ಲಿ ಯಾಕೆ ಮಿಸ್ ಮಾಡೋದು, ನಮ್ಮದೇ ಪ್ರೊಡಕ್ಷನ್ ಆಗಿರೋದ್ರಿಂದ. ಗೀತಾ ಎಲ್ಲ ಫಸ್ಟ್ ಡೇನೇ ನೋಡ್ಬಿಟ್ರು ಅವರು ಅಭಿಮಾನಿಗಳ ಜೊತೆ 6 ಗಂಟೆ ಶೋನೇ. ಸೊ ನಾವು ಇವತ್ತು ವೀರೇಶ್ ಸುಮ್ಮನೆ, ಯಾಕಂದ್ರೆ ವೀರೇಶ್ ನಮ್ಗೆ ಯಾವಲ್ಲೂ ಒಂದು ನಾನು ಮೈನ್ ಥಿಯೇಟ್ರಿಗೆ ಹೋದರೆ ಈ ಕಡೆ ಸೈಡ್ಲಿ ಒಂದು 2-3 ಥಿಯೇಟ್ರ್ ಯೂಶ್ವಲ್ ವಿಸಿಟ್ ಮಾಡಿದ್ದೆ. ವೀರೇಶ್ ಅಂತೂ ಯಾವಾಗಲೂ ಎವರ್ ಫೇವ್ರೇಟ್, ಯಾವಾಗಲೂ ಯಾವಾಗ ಬಂದರೂ ಇದರಲ್ಲಿ ಬರ್ತಾಯಿರ್ತೀವಿ. ಇವಾಗ ಬಂದರೆ ಒಂದು ಪಾಸಿಟಿವ್ ವೈಬ್ ಇದೆ. ಆಮೇಲೆ ಚಂದ್ರ ಅಂಕಲ್ ಅಷ್ಟೇ, ನಮಗೆ ಅವರು ಫಸ್ಟ್ ನಮಗೆ ಆಲ್ಮೋಸ್ಟ್ ಎಲ್ಲ ಫಸ್ಟ್ ಸಿನಿಮಾಯಿಂದ ನಾವು ಗೊತ್ತು ಅವರು. ಅದರಿಂದ ಒಂದು ಆತ್ಮೀಯತೆ, ಒಂದು ಫ್ಯಾಮಿಲಿ ಅಂತ ಒಂದು ಫೀಲ್ ಆಗುತ್ತೆ, ಒಂದು ಬಾಂಡೇಜ್ ಇರುತ್ತೆ. ಅವ್ರು ನೋಡ್ತಾ ಇದ್ರೇ ನಮಗೆ ಒಂದು ಒಂದು ಖುಷಿ ಆಗುತ್ತೆ. ಆಮೇಲೆ ಇಲ್ಲಿ ಬಂದಿದ್ದ ಮೇಲೆ ಇವತ್ತು ಇಷ್ಟು ಮಟ್ಟಿಗೆ ಬಯಸ್ತೀನಿ ನನಗೆಲ್ಲ ಹೋಗ್ತಾ ಇರೋದು ನಮಗೆ ಭಾಳ ಖುಷಿ ಆಗಿದೆ. ಅದು ಗೀತಾ ಪಿಕ್ಚರ್ಸ್ಲಿ ನವಂಬರ್ 15 ಅದು ಜನ್ಮದ ಜೋಡಿ ಡೇಟ್ ಅದು 96 ಅಲ್ಲಿ ನಮ್ಮ ತಾಯಿ ಡೈರೆಕ್ಟ್ ಮಾಡಿದರು, ಪ್ರೊಡ್ಯೂಸ್ ಮಾಡಿದರು, ಇದು ನನ್ನ ಹೆಂಡತಿ ಡೈರೆಕ್ಟ್ ಮಾಡಿದ್ರು. ಸೊ ಇಬ್ಬರು ಶಕ್ತಿ, ಇಬ್ಬರು ಶಕ್ತಿಗಳು, ಆ ಶಕ್ತಿಗಳು ಮಾಡಿದಾಗ ಯಾವಾಗ ಸಿನಿಮಾಗಳು ಚೆನ್ನಾಗಿ ಹೋಗೋ ಸಹಜ. ಅಲ್ಲಿ ನಾಗಭರಣ ಡೈರೆಕ್ಟ್ ಮಾಡಿದ್ರು, ಇಲ್ಲಿ ನರ್ತನ ಡೈರೆಕ್ಟ್ ಮಾಡಿದ್ರು, ಎಲ್ಲ ಎಣ್ಣೆ. ಸೊ ಒಂದು ಖುಷಿ ಆಯಿತು ಇಲ್ಲಿ ಬಂದು ನೋಡ್ತಾ ಇರೋದು, ಆ ಡೇಟ್ಲಿ ಬಂದಿರೋದು. ಆಮೇಲೆ ಕೋಇನ್ಸಿಡೆನ್ಸಾಗಿ ಒಂದು ಏನಂತೀವಿ, ಒಂದು ಒಳ್ಳೆ ಓಪನಿಂಗ್ ತಗೊಂಡಿರೋದು ನಮಗೆ ಭಾಳ ಖುಷಿ ಕೊಟ್ಟಿದೆ. ಮತ್ತೊಂದು ಹ್ಯಾಪಿ ವಿಚಾರ ಅಂತಂದ್ರೆ, ಎಲ್ಲ ವಯೋಮಾನದ ಪ್ರೇಕ್ಷಕರು ಬಂದಿರುವಂತದ್ದು ಅವರು ಹೇಳ್ತಿದ್ದಾರೆ ಅಂದ್ರೆ, ಈ ತರದ ಸಿನಿಮಾ ನೋಡಿ ತುಂಬಾ ದಿನ ಆಗಿತ್ತು ಅಂತ ಅಂದ್ಬಿಟ್ಟು ಎಲ್ಲ ಫ್ಯಾಮಿಲಿ ಅಟೆಂಡೆನ್ಸ್ ಬರ್ತಾ ಇರೋದು ಎಲ್ಲ ಹೌಸ್ಫುಲ್. ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ನರ್ತನ್ ಆ್ಯಂಡ್ ಪ್ರೊಡಕ್ಟ್. ನಮ್ಗೆ ತುಂಬ ಹೆಮ್ಮೆ ಅಂತ ಹೇಳ್ಕೊತೀನಿ ಪ್ರೊಡಕ್ಷನ್ ಸೈಡಿಂದ, ಯಾಕಂದರೆ ಯೂಶ್ವಲಾಗಿ ಏನಾಗ್ತೀವಿ ಬರೀ ಡೈರೆಕ್ಟ್ರು ಆ್ಯಕ್ಟ್ರು ಅಂತ ಹೇಳ್ತೀವಿ, ಆದರೆ ಪ್ರೊಡಕ್ಷನ್ ವ್ಯಾಲ್ಯೂ ಅಂತ ಆ್ಯಕ್ಚುಲಾಗಿ ಬರೋದು ಸ್ಟೋರಿ ಆ್ಯಂಡ್ ಕತೆಗೆ ತಕ್ಕಂತೆ ಒದಿಸ್ಕೊಡೋದಿಲ್ಲ. ಆ ಪ್ರೊಡಕ್ಷನ್ ಸೈಡಿಂದ ಗೀತಾ ಮಾಡಿರೋದು ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಆ್ಯಂಡ್ ಖುಷಿ ಆಗುತ್ತೆ. ಪ್ರೊಡಕ್ಷನ್ಸ್ ಇವತ್ತು ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಾರೆ ಅಂದರೆ ನೋಡಿ ಆ ವ್ಯಾಲ್ಯೂ ಹೆಂಗಿದೆ ಅಂತ, ಅದು ನಮಗೆ ಒಂದು ಖುಷಿ ಕೊಡ್ತ. ಇನ್ಫ್ಯಾಕ್ಟ್ ನಮಗೆ ನಾವು ಬೇರೆ ಪ್ರೊಡ್ಯೂಸರ್ಗೆ ಹೇಳ್ತೀವಿ, ಅಂದರೆ ನಮ್ಮ ಪ್ರೊಡಕ್ಷನ್ ಅಂತ ಬಂದಾಗ ವಿ ಕಾಂಟ್ ಕಡಿವಾಣ ಆಗೋಕ್ಕಲ್ಲ, ಒಂದು ಬೌಂಡ್ರಿ ಆಗೋಕ್ಕಲ್ಲ, ಅದಕ್ಕೆ ಏನು ಬೇಕು ನಾವು ಮಾಡಲೇಬೇಕಾಗುತ್ತೆ. ಇವತ್ತು ಇಷ್ಟು ಮಟ್ಟಿಗೆ ನಮಗೆ ಪ್ರೊಡಕ್ಷನ್ ಬಗ್ಗೆನೂ ಮಾತಾಡ್ತಾರೆ ಅಂದರೆ ಅಲ್ಲಿ ಭಾಳ ಖುಷಿ ಕೊಟ್ಟಿದೆ. ಕೆಲವು ಪರ್ಟಿಕ್ಯುಲರ್ ಥಿಯೇಟರ್ಗಳಲ್ಲಿ ದಾಖಲೆ ಮಟ್ಟದ ಕಲೆಕ್ಷನ್ ಆಗ್ತಾರೆ, ಅವ್ರಿಗೆ ಖುಷಿಯಿಂದ ಹೇಳ್ಕೊಳ್ತಿದ್ದಾರೆ ಇಷ್ಟ ಆಗಿದೆ ಇಲ್ಲಿ ತನಕ ಆಗಿದ್ದೇ ಇಲ್ಲ ನಮ್ಮ ಥಿಯೇಟರ್ನಲ್ಲಿ ಅಂತ. ಅದೇನಾಗಿ ಅದೆಲ್ಲ ನಾನು ನೋಡೋಕೆ ಹೋಗಲ್ಲ, ದಾಖಲೆ ಗೀಕಲ ನೋಡೋಕೆ ಹೋಗಲ್ಲ. ಪಿಕ್ಚರ್ ಚೆನ್ನಾಗಿ ನಮಗೇನಂದರೆ ಫಸ್ಟ್ ಎದ್ದ ತಕ್ಷಣ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಎಷ್ಟು ಕಲೆಕ್ಷನ್ ಆಯಿತು, ಇಷ್ಟ ಆಯಿತು. ನಮ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ಪಿಕ್ಚರ್ ಎಷ್ಟು ಮಟ್ಟಿಗೆ ಜನಗಳಿಗೆ ಮುಟ್ತು ಅನ್ನೋದು ಬೇಕು. ದುಡ್ಡು ಅನ್ನೋದು ಆಟೋಮೆಟಿಕ್ಕಾಗಿ ಆಮೇಲೆ ಬಂದೇ ಬರುತ್ತೆ. ಅದ್ರ ಕಡೆ ಗಮನ ಕೊಡೋದು ಸಿನಿಮಾ ಹೆಂಗೆ ರೀಚ್ ಮಾಡಿಸ್ಬೇಕು ಜನಗಳಿಗೆ, ಅದು ಉದ್ದೇಶ ಆಗಬೇಕೇ ಹೊರತು ಬರೀ ಹಣನೇ ಅನ್ನೋದು ಮುಖ್ಯ ಅಲ್ಲ. ಹಣ ತಾನಾಗಲೇ ಬರುತ್ತೆ, ಅದ್ರ ಹಿಂದೆ ಹೋಗೋದು ಬೇಡ. ಯಾವಾಗ ಸಿನಿಮಾ ಚೆನ್ನಾಗಿದೆ ಅಂತ ಬಂತು ಅದನ್ನು 100% ಜನ ನೋಡ್ತಾರೆ. ಇವತ್ತು ನೀವೇ ಹೇಳಿದ್ರಿ ಎಷ್ಟೋ ಫ್ಯಾಮಿಲೀಸ್ ಎಷ್ಟೋ ಬೇರೆ ಭಾಷೆ ಜನಗಳು ಬಂದು ನೋಡ್ತಾ ಇದ್ದಾರೆ ಅಂತ. ಸೊ ಇಷ್ಟು ಮಟ್ಟಿಗೆ ಒಳ್ಳೆ ಬೆಳವಣಿಗೆ ಬರಬೇಕಂದ್ರೆ ನಿಜವಾಗ್ಲೂ ನರ್ತನ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಆ ಸಿನಿಮಾ ಕ್ಯಾರೆಕ್ಟರ್ನ 2017 ತೋರಿಸಿ ಅದ್ರ ಪ್ರೀಕ್ವೆಲ್ನ 24 ತಗೊಂಬಂದು ಆ ಒಂದು ಬ್ಯಾಕ್ ಹೋಗೋದಿದೆಯಲ್ಲ ತುಂಬ ಕಷ್ಟ. ಸೊ ನಿಜವಾಗ್ ನಮಗೆ ಐ ಥಿಂಕ್ ವೆರಿ ಹ್ಯಾಪಿ. ಅದರಲ್ಲೂ ಪರ್ಟಿಕ್ಯುಲರ್ ಒಂದಷ್ಟು ಮೀಮ್ಸ್ಗಳು ಓಡಾಡ್ತಿರುವಂಥದ್ದು ತುಂಬ ಚೆನ್ನಾಗಿ, ಅಂದರೆ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಅಂತ. ಅದೇನೋ ಅದು ಆಸ್ಪ ನನಗೆ ತುಂಬ ಇಷ್ಟ ಆಯ್ತು, ಯಾಕಂದರೆ ಫಸ್ಟ್ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೆ ಇಂಟ್ರೋಲ್ ಬ್ಲಾಕು. ಐ ಥಿಂಕ್ ಇಟ್ ವಾಸ್ ನಮ್ಮ ಮಾಡಿದಾಗಲೇ ನಂಗೆ ತುಂಬ ಖುಷಿ ಆಯಿತು. ದಿಲೀಪ್ ಸುಬ್ರಾಯನ್ ಮಾಸ್ಟ್ರು, ನಾವು ಕ್ಯಾಪ್ಟನ್ ಮಿಲ್ಲರ್ ವರ್ಕ್ ಮಾಡ್ಬೇಕಾದ್ರೆ ನಾನು ಅವ್ರನ್ನ ಡೈರೆಕ್ಟರ್ನ ಅಲ್ಲೇ ಬರೋಕೆ ಹೇಳಿದೆ, ನರ್ತನ ಬಂದು ಒಂದು ಮೀಟ್ ಮಾಡಿ ಅಲ್ಲೇ ಮೀಟ್ ಮಾಡಿ ಈ ಮಾಸ್ಟರ್ ಚೆನ್ನಾಗಿದೆ ನೋಡಿ ಅಂತ ಹೇಳಿದಾಗ ಅವ್ರಿಗೆ ಭಾಳ ಖುಷಿಯಾಗಿ ಅಲ್ಲೇ ಅವ್ರ ಕತೆ ಹೇಳಿ ಈ ಬ್ಲಾಕ್ ಮಾಡ್ತೀರ ನೀವು ಅಂತ ಹೇಳಿದಾಗ ಅವ್ರು ಭಾಳ ಖುಷಿಯಿಂದ ಬಂದು ಮಾಡಿಕೊಟ್ರು, ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ನೈಸ್. ಶಿವಣ, ಚಂದ್ರು ಸರ್ ಮಾತಾಡ್ತಾ ಹೇಳ್ತಾ ಇದ್ರು ಅಂದ್ರೆ ಒಂದೂವರೆಗೆ ಸಿನಿಮಾ ನೋಡಕ್ ಬಂದವರು 4:30 ವೇಟ್ ಮಾಡ್ಬೇಕು, ಬಿಕಾಸ್ ಆಫ್ ಟಿಕೆಟ್ ಅಷ್ಟು ಸೋಲ್ಡ್ ಔಟ್ ಆಗ್ತದೆ. 3 ಕೂಡ 5 ಶೋಸ್ ಕ್ಲೋಸ್ ಆಗ್ತದೆ. ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ದೊಡ್ಡ ಮನೆ ಪಾತ್ರ ಬಹಳಷ್ಟು ಇದೆ. ಸೊ ಇವತ್ತಿಗೆ ಈ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಉಳ್ಕೊಳ್ತವೆ ಅಂತಂದ್ರೆ ದೊಡ್ಡ ಮನೆ ಸಿನಿಮಾಗಳು ಬರಬೇಕು ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇದ್ರು ಚಂದ್ರು ಸರ್. ಇಲ್ಲ ನಮ್ಗೆ ಹೆಮ್ಮೆ ಏನಂದ್ರೆ ನಮ್ಗೆ ಅಂತ ಅಭಿಮಾನಿಗಳಿದ್ದಾರೆ, ಅದರ ಇಲ್ಲಾಂದ್ರೆ ಸುಮ್ಮನೆ ನಾವು
ಏನೇ ವೆಲ್ ವಿಶಸ್ ಅದು ಏನಂದ್ರೆ ಅಭಿಮಾನ ಅನ್ನೋದು ಏನಂದ್ರೆ ನಾವೆಷ್ಟು ಅಭಿಮಾನ ತೋರಿಸ್ತೀವಿ ಅಷ್ಟು ಅಭಿಮಾನಿ ಅಂದ ತಕ್ಷಣ ನಾವೇನು ಅವ್ರನ್ನ ಸುಮ್ಮನೆ ಬಂದು ಹಾಯ್ ಹಾಯ್ ಅಂದ್ಬಿಟ್ಟು ಹೋಗೋದಲ್ಲ. ಅಭಿಮಾನಿನ ಒಬ್ಬ ಸ್ನೇಹಿತನಾಗಿ ನೋಡೋನೆ ಆ್ಯಕ್ಟರು ಒಂದು ರಿಯಲ್. ಅದ್ರಾಗ ಏನಾಗುತ್ತೆ ಅಂದರೆ ಆತ್ಮೀಯತೆ ಚೆನ್ನಾಗಿ ಬೆಳೆಯುತ್ತೆ, ಕೋಪ ಇರುತ್ತೆ, ಕೋಪ ಮಾಡ್ಕೊಳ್ಳಲ್ಲ ಅಂತಲ್ಲ, ಕೋಪ ಇರುತ್ತೆ. ಯಾಕಂದರೆ ನಾನು ಹಂಗೇನೆ ಮಾಮೂಲಿ ಮನುಷ್ಯನ ಥರ, ನನಗೂ ಕೋಪ ಬರೋ ಸಹಜ ತಾನೇ, ಎಲ್ರಿಗೂ ಒಂದು ಟೈಪ್. ಅವ್ರಿಗೆ ಗೊತ್ತಾಗಲ್ಲ ಅದು, ಅವ್ರಿಗೇನಂತ ತಮಾಷೆ ಇರುತ್ತೆ ಅವ್ರಿಗೆ, ಅವ್ರು ತಮಾಷೆ ಅನ್ಕೋತಾರೆ. ಬಟ್ ನಾನು ಸೀರಿಯಸ್ಸಾಗೆ ಬೈತೀನಿ, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಲ್ಲ. ಅವ್ರಿಗೆ ಗೊತ್ತಿದೆ, ಬಟ್ ಆದರೂ ಆಮೇಲೆ ಬಂದು ನನ್ನ ಮೇಲೆ ತಪ್ಪಿದ್ರೆ ನಾನು ಇಮಿಡಿಯೇಟಾಗಿ ಸಾರಿ ಕೇಳ್ತೆ. ಯಾಕಂದ್ರೆ ನನಗೆ ಆ ಥರ ಒಂದು ಸ್ವಭಾವ ಚಿಕ್ಕ ಇವಾಗಿಂತ ಅಲ್ಲ, ಚಿಕ್ಕ ವಯಸ್ಸಿಂದ ನನಗೆ ಹಂಗೇನೆ. ನನಗೆ ಯಾವಾಗ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸುತ್ತೋ ಅವಾಗ ಇಮಿಡಿಯೇಟಾಗಿ ಬಂದು ಅದರಲ್ಲಿ ನಾಶಕ ಮಾನ ಮರ್ಯಾದೆ ಏನೂ ಇಲ್ಲ, ಅದರಲ್ಲಿ ಮನುಷ್ಯ ಮನುಷ್ಯನ ಅರ್ಥ ಮಾಡ್ಕೋಬೇಕಷ್ಟೆ. ಸೊ ಅಂಥ ಅಭಿಮಾನಿ ಪಡೆದಿದ್ದೀವಿ ನಾವು. ಅದಕ್ಕೇ ಇವತ್ತು ಯಾಕೆ ದೊಡ್ಡ ಮನೆ ಅಂತ ಎಲ್ಲರೂ ಬಂದು ನಮ್ಮ ಥಿಯೇಟರ್ಸ್ನವ್ರು ಅಷ್ಟು ಇದಾಗಿ ಕೇಳ್ತಾರೆ ಅಂದರೆ, ನಾ ಬಿಲೀವ್ ಮಾಡೋದು ಒಂದೇ, ಯಾವ ಪಿಕ್ಚರ್ ಯಾವಾಗ ಹೆಂಗೆ ಹೋಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ಸಿನಿಮಾ ಅಂತ ಬಂದಾಗೆ ಮಾಡಬೇಕು, ಯಾಕಂದರೆ ಇದ್ರಲ್ಲಿ ನಂಬಿರೋರು ತುಂಬ ಜನ ಇದ್ದಾರೆ. ಬರೀ ಇಂಡಸ್ಟ್ರೀಲಿ ಕೆಲಸ ಪಿಕ್ಚರ್ ತೆಗಿಯೋ ಕೆಲಸ ಮಾಡೋರು ಮಾತ್ರ ಅಲ್ಲ, ಥಿಯೇಟರ್ಸ್ಲಿ ಎಷ್ಟೋ ಜನ ಕೆಲಸ ಮಾಡ್ತಿರ್ತಾರೆ, ಆತೇಳಿ ಎಲ್ಲ ಎಷ್ಟೋ ಜನ ಬದುಕನ್ನ ಕಟ್ಕೊಂಡಿದ್ದಾರೆ. ಅದೊಂದು ಸ್ವಲ್ಪ ಚಾರ್ಜ್ ಅಪ್ಪ. ಇವತ್ತು ನಾವು ಏನೇ ಅದು ಎಷ್ಟೇ ಮಲ್ಟಿಪ್ಲೆಕ್ಸ್ ಬಂದಿರ್ಬೋದು, ಬಟ್ ಸಿಂಗಲ್ ಸ್ಕ್ರೀನ್ಲಿ ನೋಡೋಂಥ ಒಂದು ಆ ಗಲಾಟೆ, ಆ ಮಜಾ ಇದೆಯಲ್ಲ, ಅದು ನಮಗೆ ಬೇರೆ ಥರ ಮಜಾ. ಅದು ಒಂದು ಕಿಕ್ ಕೊಡೋದು ಒಂದು ಆ್ಯಕ್ಟ್ರಿಗೆ. ನೆಕ್ಸ್ಟ್ ಸಿನಿಮಾ ನಾವು ಮಾಡಬೇಕಂದ್ರೆ ಡಬಲ್ ಎನರ್ಜಿ ಬರುತ್ತೆ ನನಗೆ, ನೆಕ್ಸ್ಟ್ ಸಿನಿಮಾ ಮಾಡಬೇಕು ಇನ್ನೂ ಚೆನ್ನಾಗಿ ಮಾಡಬೇಕಂತ ಬರುತ್ತೆ. ಸರ್, ಫಾಸ್ಟ್ ಫಿಲ್ಲಿಂಗ್ ಆಗ್ತಿದೆ ಟಿಕೆಟ್ಸ್ ಎಲ್ಲ, ಮೂರು ದಿನ ಏನು ಫಿಲ್ ಆಗ್ತಿದ್ದಿಲ್ಲ ಟಿಕೆಟ್ಸ್, ಇದೇ ರೀತಿ ಹೋದ್ರೆ ಈ ವರ್ಷದ ಬ್ಲಾಕ್ ಬಸ್ಟರ್ ಸಿನಿಮಾ ಬೈರಿತಿ ರಣಗಲ್ ಆಗುತ್ತೆ ಅನ್ನೋದು ಪ್ರದರ್ಶಕರ ಮಾತು. ಸರಿ, ಅವ್ರ ಬಾಯಲ್ಲೇ ಆಗ್ಲಿ ಬಿಡಿ, ಏನಿಲ್ಲ ಖುಷಿಯೇ, ಅವ್ರ ಬಾಯರ್ಗಿಂತ ಆಗ್ಲಿ ಬಿಡಿ. ಈ ವರ್ಷ ಬಿ ಎ ಅನ್ನೋ ಅಕ್ಷರಕ್ಕೆ ತುಂಬಾ ಲಕ್ಕಿ ಅನ್ಸುತ್ತೆ. ಭೀಮಾ ಅಂಡ್ ಬಗೀರಾ ಅಂಡ್ ಭೈರತಿ ರಂಗಲ್ ಈ ಥಿಯೇಟರ್ ನಲ್ಲಿ ಅಳಿಯಾಮಾವ ಕಾಂಬಿನೇಷನ್ ಒಂದು ಜುಗಲ್ ಬದ್ದಿ ಬಗೀರಾನು ತುಂಬಾ ಇಲ್ಲ. ಅದೇ ಹೇಳಿದೆ ಇವಾಗ, ಬಿ ಅಂದ್ರೆ ಬಾ ಬಾ ಅಂತ ಅರ್ಥ, ಜನಗಳು ಥಿಯೇಟರ್ ಬರ್ತಾ ಇದ್ದಾರೆ, ಖುಷಿಯಾದ ವಿಷಯ. ಯಾಕೆ ಬಿ ಬಂಗಾರದ ಮನುಷ್ಯನ ಆಗುತ್ತೆ, ಸೊ ಅವ್ರ ಆಶೀರ್ವಾದ ಎಲ್ಲ ಇದೆ. ಯಾಕಂದ್ರೆ ಆ ಬಂಗಾರದ ಮನುಷ್ಯದಲ್ಲೂ ಇದೇ ಮಣ್ಣಿನ ಕಥೆನೆ, ಇಲ್ಲೂ ಅಷ್ಟೇ ಒಂದು ಓರ್ ಅಂದರೆ ಅದು ಅದು ಒಂದು ಮಣ್ಣಿನ ಕಥೆನೆ, ಎರಡು ಮಣ್ಣಿನ ಕಥೆ. ಅದು ಅದರಲ್ಲಿ ಬಂಗಾರದ ಮನುಷ್ಯ, ಇದರಲ್ಲಿ ಭೈರತಿ ರಣಗಳು ಅಷ್ಟೇ. ಸರ್, ಅದನ್ನು ಹೇಳಿದ ತಕ್ಷಣ ಒಂದು ಥಾಟ್ ಹೊಳಿತು ಅಂದರೆ, ಸಿನಿಮಾ ನೋಡಿದ್ಮೇಲೆ ಎಷ್ಟೋ ಜನ ಬೆಂಗಳೂರಲ್ಲಿ ಕೆಲಸ ಅಂದರೆ ಸಿಟಿಗಳಲ್ಲಿ ಕೆಲಸ ಮಾಡೋರು, ಹಳ್ಳಿಗೆ ಹೋಗಿ ರೈತ ಕೃಷಿ ಮಾಡೋದಕ್ಕೆ ಶುರು ಮಾಡಿದರು. ಈ ಸಿನಿಮಾ ನೋಡಿದ್ಮೇಲೆ ಇನ್ಮುಂದೆ ಬಹುಶಃ ಯಾರು ಕೂಡ ಜಮೀನುಗಳನ್ನ ಮಾರ್ಕೊಳ್ಳೋದಕ್ಕೆ ಅಥವಾ ಜಮೀನು ಪತ್ರಗಳನ್ನು ಬೇರೆಯವ್ರ ಹತ್ರ ಕೊಡೋದಕ್ಕೆ ತುಂಬ ಯೋಚನೆ ಮಾಡ್ತಾರೆ ಅಂತ ಅಂದ್ಕೋತೀನಿ. ಆ್ಯಕ್ಚುಲಿ ನಂಗೆ ಪಾತ್ರ ಇಷ್ಟ ಆಗಿದೆ ಅದು. ಅದರಲ್ಲಿ ಇದರಲ್ಲಿ ರಿವೆಂಜ್ ಸ್ಟೋರಿ ಅನ್ನೋದಕ್ಕಿಂತ ಅವನಲ್ಲಿರೋ ಒಂದು ಏನಂತೀವಿ ಒಂದು ಒಂದು ಧ್ಯೇಯ ಅಂತ ಹೇಳ್ತೀವಿ, ಒಂದು ಏಮ್ ಅಂತ, ಒಂದು ಇಂಟೆನ್ಷನ್, ಒಂದು ಅಂಬಿಷನ್ನ ಜನಗಳಿಗೋಸ್ಕರ ಇದ್ದಿದ್ದಿಲ್ಲ. ಆ ಕ್ಯಾರೆಕ್ಟ್ರ್ ತ್ಯಾಗನೇ ಬೇರೆ ಥರ. ಇದು ಯಾವ ದೊಡ್ಡನಾದ್ಮೇಲೆ ಬೆಳೆದು ಬಂದಮೇಲೆ ಬಂದಿದ್ದಲ್ಲ ರಣಗಲ್ಗೆ, ಚಿಕ್ಕ ವಯಸ್ಸಲ್ಲೇ ಅಲ್ಲಿ ಬರುತ್ತೆ ಆ ಕಿಚ್ಚು. ಆ ಕಿಚ್ಚು ಒಳ್ಳೆ ಕಿಚ್ಚು, ಒಂದು ಹೊಟ್ಟೆ ಕಿಚ್ಚು ಆಗುತ್ತೆ, ಒಂದು ಒಳ್ಳೆ ಕಿಚ್ಚು ಆಗುತ್ತೆ. ಅವನು ಹೊಟ್ಟೆ ಕಿಚ್ಚು ಪಡೆಯಲ್ಲ, ಅದರಲ್ಲಿ ಒಳ್ಳೆ ಕಿಚ್ಚನ್ನ ಇಟ್ಕೊಂಡು ಅವನು ಮುಂದೆ ಸಾಗ್ದು. ಆ ರೋಲ್ಲಿ ಏನೋ ಒಂದು ಸಮಾಧಾನ ಇದೆ, ಒಂದು ಆತ್ಮೀಯತೆ ಇದೆ ರಣಗಲ್ ಪಾತ್ರ. ಐ ಥಿಂಕ್ ನನ್ನ ಅರ್ಥನೇ ಕೇಳಬೇಕು, ಖಂಡಿತ ಹೇಳ್ಬೇಕು. ಇದೆಲ್ಲ ಸ್ಕ್ರೀನ್ ಪ್ಲೇ ಅಲ್ಲ, ನನಗೆ ಯಾವತ್ತೂ ಅವ್ನು ಒಂದು ಸ್ಕೆಲಿಟನ್ ಹೇಳ್ಬಿಟ್ಟು ಹೋದ್ರು. ನಾನು ಸ್ಕ್ರೀನ್ ಪ್ಲೇ ಏನು ನಾವು ಹೇಳಿದ್ರು ಕೇಳ್ತೀರ ಬೇಡ, ನನಗೆ ನಂಬಿಕೆ ಇತ್ತು ನರ್ತನ ಮೇಲೆ, ಐ ಬಿಲೀವ್ ಡಿಮ್, ನನಗೆ ಒಂದು ಟ್ರಸ್ಟ್ ಇದೆ ಅವ್ರ ಮೇಲೆ. ನನಗೇನು ಬೇಡ ನರ್ತನ, ನೀವು ಮಾಡ್ತೀರ ನಡೀರಿ. ಬಟ್ ವೆನ್ ಐ ವಾಸ್ ಡೂಯಿಂಗ್ ದ ಫಿಲಮ್ ಪ್ರಾಮಿಸ್ ಅಂಡ್ ನಂಬಲ್ಲ, ಎಷ್ಟು ಚೆನ್ನಾಗಿ ರಿಲೇಟ್ ಮಾಡಿದ್ರೆ ಮಫ್ತಿ ಸೀನ್ಸ್ಗೂ ಇದಕ್ಕೂ ಅಂದರೆ, ಈ ಲೈವ್ ವಿಟ್ನೆಸ್ ಒಂದು ಕಣ್ಣಾದರೆ ಅಲ್ಲಿ ಕೈ ಓಕೆ, ಇನ್ನೊಂದು ಜಾಗದಲ್ಲಿ ಇನ್ನೊಂದು ಯಾವುದೋ ಒಂದು ರಿಪೀಟ್ ಆಗುತ್ತೆ. ಒಂದು ತುಂಬ ಸಿಂಬಾಲಿಕ್ ಸೀನ್ಸ್ ತುಂಬ ಚೆನ್ನಾಗಿದೆ ಅದರಲ್ಲಿ, ಭಗವದ್ಗೀತೆ ಅದು. ಆ್ಯಂಡ್ ಸಾಕಷ್ಟು ಏನಂತೀವಿ ಸನ್ನಿವೇಶಗಳು ಭಾಳ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಆಮೇಲೆ ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಸೊ ಇದು ಡೈರೆಕ್ಟ್ರು ಈಕ್ವಲಿ ಗುಡ್ ಅಂತ ಹೇಳಿ, ಇದರಲ್ಲಿ ಡೈರೆಕ್ಟ್ರು ಕ್ಯಾಮ್ರಾಮನ್ ನವೀನ್, ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸೂರ್, ಎಲ್ಲರೂ ಕೈ ಸೆಳಕನ ತುಂಬ ಚೆನ್ನಾಗಿದೆ. ಅಮ್ಮ ಮಾಡುವಂಥ ಸಿನಿಮಾಗಳಲ್ಲಿ ಮತ್ತು ಅವ್ರು ಕೇಳ್ತಿದ್ದಂಥ ಕಥೆಗಳಲ್ಲಿ ವ್ಯಾಲ್ಯೂಸ್ ಇರೋದು. ಈಗ ಗೀತಾ ಪಿಕ್ಚರ್ಸ್ ಕೂಡ ಅದೇ ಥರ ಸಿನಿಮಾಗಳು ಬರ್ತಾ ಇದ್ದವು, ಮೊದಲು ಮಾಡಿದಂಥ ಸಿನಿಮಾಗೆ ಈಗ ಮಾಡ್ತಿರೋಂಥ ಸಿನಿಮಾಗೆ ಎಲ್ಲ ಸೋಷಿಯಲ್ ವಿಷಯಕ್ಕೆ ಸಂಬಂಧಪಟ್ಟಂಗಿರುತ್ತೆ, ಜನಗಳ ಸಂಬಂಧಪಟ್ಟಂಗಿರುತ್ತೆ. ಸೊ ಅದೇ ಶಕ್ತಿ ಅಂತ ಹೇಳಿದ್ಮೇಲೆ ಅದು ಮುಗೀತಲ್ಲ, ಅದರಲ್ಲಿ ಒಂದು ಪವರ್ ಇದೆ. ಅದಕ್ಕೇ ಫಸ್ಟ್ ವೇದ ಆಯಿತು, ಇವಾಗ ಭಾರತಿ ರಣಗಲ್ ಆಯಿತು, ನೆಕ್ಸ್ಟ್ ಇವಾಗ ಎ ಫಾರ್ ಆನಂದ್ ಅಂತ ಸಿನಿಮಾ ಆಯ್ತು ನೆಕ್ಸ್ಟ್. ಅದು ನಮಗೆ ಡಿಫ್ರೆಂಟ್, ಅದು ನನಗೆ ಸಿಕ್ಕಿದ್ದೆ ತುಂಬ ಪುಣ್ಯ. ಶ್ರೀನಿ ಡ್ಯಾಟ್ ಮಾಡ್ತಾರೆ ಎ ಫಾರ್ ಆನಂದ್, ನನ್ನ ಫಸ್ಟ್ ಸಿನಿಮಾ ಟೈಟ್ಲು ಎ ಫಾರ್ ಅಂತ ಹಾಕಿದ್ದೀವಿ. ಅಲ್ಲಿ ಬಂದು ಸಿನಿಮಾ ನೋಡಿದಾಗ ಎ ಫಾರ್ ಯಾಕೆ ಅಂತ ನನಗೆ ಗೊತ್ತಾಗುತ್ತೆ. ಅದು ನೆಕ್ಸ್ಟ್ ಬಟ್ ಎ ಫಾರ್ ಆನಂದ್ ಅದೊಂದು ಅರ್ಥ ಕೊಡುತ್ತೆ, ಆ್ಯಂಡ್ ಇಟ್ ವಿಲ್ ಬಿ ಎ ಲವಬಲ್ ಫಿಲ್ಮ್.
ಇವಾಗ ಏನು ನಾವು ಇದು ನೋಡಿದೀವ, ಇದೆರಡನ್ನೂ ಹೊರತುಪಡಿಸಿದ್ರೆ ಇದೊಂಥರ ಬೇರೆ ಥರವಾದ ಒಂದು ಏನಂತೀವಿ ಮಕ್ಕಳಿಗೆ ಹಾಗೂ ಎಕ್ಸ್ಪೆಷಲ್ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗೋ ಫಿಲ್ಮ್. ಇಲ್ಲ ಇಲ್ಲ ಮಾತಾಡಿದ್ರೆ ಈಗ ಅನ್ನೋದು ಮಾತು. ಸೊ ಈಗ ಅದೇ ತರದ ಒಂದು ಅಡಿಕೆ ಕಂಟಿನ್ಯೂ ಆಗಿದೆ, ಅಗೇನ್ ದೊಡ್ಡ ಸಕ್ಸಸ್ ನಿಮ್ಮ ಬ್ಯಾನರ್ ಸಿಕ್ಕಿರೋದು. ಏನಿಲ್ಲ, ಅಭಿಮಾನಿಗಳನ್ನ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಅವರಿಲ್ಲದೆ ಹೋದರೆ ನಮ್ಮ ಚಿತ್ರಗಳು ಹಿಟ್ಟಾಗೋಕ್ಕಾಗಲಿ ಅದಕ್ಕೆಲ್ಲ ಸಾಧ್ಯವೇ ಇಲ್ಲ. ಸೊ ಅವ್ರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ನಮಗೆ ಅಪ್ಪಾಜಿ ಅಮ್ಮಂದು ಆಶೀರ್ವಾದ ಆ್ಯಂಡ್ ಅಭಿಮಾನಿಗಳ ಆಶೀರ್ವಾದ, ಅದೇ ಅವ್ರಿಗೆ ಶಿವರಾಜ್ ಕುಮಾರ್ ಅವ್ರಿಗೆ ಶ್ರೀರಕ್ಷೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಣ್ಣನ ಕೇಳಿದಾಗ ಹೇಳಿಲ್ಲ ಕಲೆಕ್ಷನ್ ವಿಚಾರದಲ್ಲಿ ಎಷ್ಟು ಖುಷಿಯಾಗಿದ್ದಾರೆ ಕೊಡಿ ಸರ್. ನಾನು ಅದೆಲ್ಲ ಏನೂ ನೋಡೇ ಇಲ್ಲ ಆ್ಯಕ್ಚುಲಿ. ಹೇಳ್ತಾ ಇದ್ದಾರೆ ಶ್ರೀಕಾಂತ್ ಅವ್ರು ಹೇಳ್ತಾ ಇರ್ತಾರೆ, ಪುನೀತ್ ಮತ್ತು ಬೇರೆಯವರೆಲ್ಲ ಫೋನ್ ಮಾಡಿ ಇಷ್ಟಿಷ್ಟು ಅಂತ ಹೇಳ್ತಾ ಇರ್ತಾರೆ. ನನ್ನ ಮೊಬೈಲ್ ಫೋನಿಗೆ ಫುಲ್ ಮೆಸೇಜ್ ಬರ್ತಾ ಇರುತ್ತೆ, ನಂಗೆ ಅದೆಲ್ಲ ನೋಡಿ ಅಷ್ಟು ಅಭ್ಯಾಸ ಎಲ್ಲ ಈಗ ನೋಡಿ ಕಲ್ತ್ಕೋಬೇಕು ಅದೇನು ಅಂತ. ಗೀತ ಕಥೆಗಳನ್ನು ಹೇಗೆ ಕೇಳ್ತಾರೆ ಅಂತ ಮೊದಲೇ ಹೇಳಿದಾಗೆ ಅಮ್ಮನವ್ರು ಮಾಡ್ತಿದ್ದಂಥ ಸಿನಿಮಾಗಳು ಅಂದರೆ ವ್ಯಾಲ್ಯೂಸ್ ಇರೋದು, ಅದೇ ಥರದ್ದು ಐಡಿಯಾಲಜಿಲಿ ಇಟ್ಕೊಂಡು ಸಿನಿಮಾಗಳು ಹೋಗ್ತಾರೆ ಗೀತ. ಅದನ್ನೆಲ್ಲ ಕಥೆಯೆಲ್ಲ ಓಕೆ ಮಾಡೋದು ಶಿವರಾಜ್ ಕುಮಾರ್ ಅವರು ಯೂಶ್ವಲ್ ಆಗಿ. ಬಟ್ ಈಗ ನೆಕ್ಸ್ಟ್ ಬರ್ತಾ ಇರೋ ಕಥೆನ ನನಗೆ ಅದೊಂದು ಜಾಪನೀಸ್ ನಾವೆಲ್ ಮೇಲಾಗಿದೆ. ಇಟ್ಸ್ ಅ ರಿಲೇಷನ್ಶಿಪ್ ಟೀಚರ್ಸ್ಗೂ ಮತ್ತು ಸ್ಟೂಡೆಂಟ್ಸ್ಗಿರೋದು, ಅದರಲ್ಲಿ ಪ್ರೊಫೆಸರ್ ಕ್ಯಾರೆಕ್ಟರ್ ಇವ್ರು ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಮಕ್ಕಳಲ್ಲೇ ನಮ್ಮ ಶಕ್ತಿಧಾಮ ಮಕ್ಕಳಲ್ಲೇ ಯಾರನ್ನಾರು ಸೆಲೆಕ್ಟ್ ಮಾಡಿ ಅಂತ ನಾನು ಡೈರೆಕ್ಟ್ರನ್ನ ಕೇಳಿದ್ದೀನಿ ನಾನು ಅಷ್ಟೆ. ಡಬ್ಬಿಂಗ್ ಎಲ್ಲ ಮುಗಿಸಿದೆ, ಓನ್ಲಿ ಕಂಟೆಂಟ್ಗೋಸ್ಕರ ಕಂಟೆಂಟ್ ಮೋಸ್ಟ್ಲಿ 21st ಇಲ್ಲ 27th ಆಗುತ್ತೆ. 22nd ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಅಬ್ರಾಡ್ಲಿ ಪ್ರಾಬ್ಲಮ್ ಇಲ್ಲ, ಅಬ್ರಾಡ್ಲಿ ರಿಲೀಸ್ ಮಾಡ್ಬೋದು, ಯಾಕಂದರೆ ಅಲ್ಲಿ ಇದು ಸೆನ್ಸಾರ್ ಬೇಕಾಗಿಲ್ಲ. ಅಲ್ಲಿ ಅಬ್ರಾಡಿಂದನು ತೆಲುಗು ತಮಿಳು ರಿಲೀಸ್ ಮಾಡಿ ಅಂತ ತುಂಬ ಕೇಳ್ತಾ ಇದ್ದಾರೆ. ಸೊ ಬಹುಶಃ ಐ ಥಿಂಕ್ 22nd ನಾವು ಇದು ಮಾಡ್ತೀವಿ. ಅಲ್ಲಿ ಕನ್ನಡನು ತುಂಬ ಚೆನ್ನಾಗಿ ತಗೊಂಡಿದೆ ಯು ಎಸ್ಲೆಲ್ಲ. ನೆಕ್ಸ್ಟ್ ವೀಕಿಂದ ಆಲ್ ಓವರ್ ದ ವರ್ಲ್ಡ್ ಬರ್ತದೆ, ಎಲ್ಲ ಕಡೆನೂ ಬರ್ತದೆ. ಜರ್ಮನಿಲಿ ರಿಲೀಸ್ ಆಗಿದೆ ಆ್ಯಂಡ್ ಯು ಕೆ ರಿಲೀಸ್ ಆಗ್ತದೆ ನೆಕ್ಸ್ಟ್ ವೀಕು. ಈ ಯು ಕೆ ಕೆನಡಾ ಎವ್ರಿವೇರ್ ಇಟ್ಸ್ ರಿಲೀಸ್. ಐ ಥಿಂಕ್ ಡ್ರೀಮ್ ಡ್ರೀಮ್ ಎಂಟರ್ಟೈನ್ಮೆಂಟ್ಸ್ ಅಂತ ಅವರು ರಿಲೀಸ್ ಮಾಡಿದ್ದಾರೆ. ಓಕೆನಪ್ಪ ಚಂದ್ರಣ್ಣ.